नमस्कार गुड आफ्टरनून मध्यान अग्रवार्ते निम्मोंदिगे नानु हरीश नागराज कोटि कोटि साल पड़ेदिद्दु ओंदु उद्देशक्के ई हण उपयोग आगिद्दु मत्तोंदक्के ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ ಬ್ರೇಕಿಂಗ್ ನ್ಯೂಸ್ ಕೋಟಿ ಕೋಟಿ ಸಾಲ ಪಡೆದ್ರು ಈ ಉದ್ದೇಶಕ್ಕೋಸ್ಕರ ಅಂತ ಆದರೆ ಹಣವನ್ನ ಬೇರೆದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಬಂದಿರೋ ಆರೋಪ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಸಕ್ಕರೆ ಕಾರ್ಖಾನೆ ಆಪ್ತರಿಗೆ ಸಚಿವ ಗೋವಿಂದ ಕಾರಜೋಳ ಸಹಕಾರ ನೀಡಿದ್ರ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಬ್ರೇಕಿಂಗ್ ನ್ಯೂಸ್ ತಿಂಗಳುಗಳ ಹಿಂದೆ ನ್ಯೂಸ್ 18 ಕನ್ನಡದಲ್ಲಿ ಈ ಸುದ್ದಿಯನ್ನು ನಾವು ಕೂಡ ಬಿತ್ತರಿಸಿದ್ವಿ ಮುಧೋಳ ತಾಲೂಕು ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದು 2018-2019 ರಲ್ಲಿ ಡಿಸಿಸಿ ಬ್ಯಾಂಕಿನಿಂದ 12 ಕೋಟಿ ಸಾಲ ಪಡೆದಿದ್ರು ಗೋದಾಮು ಇಟಿಪಿ ಘಟಕ ಆಶ್ ಯಾರ್ಡ್ ಗೋಸ್ಕರ ಸಾಲ ಪಡೆದಿದ್ರು ಆದರೆ 12 ಕೋಟಿ ಬಳಸಿದ್ದೆ ಬೇರೆದಕ್ಕೆ ಗೋದಾಮಿಗೆ 6 ಕೋಟಿ ಇಟಿಪಿ ಘಟಕಕ್ಕೆ 4.5 ಕೋಟಿ ಆಶ್ ಯಾರ್ಡ್ ಗೆ ನಿರ್ಮಾಣಕ್ಕೆ 1 ಕೋಟಿ 5 ಲಕ್ಷ ಕೋಟಿ ಸಾಲ ಆದರೆ ಯಾವುದು ಕೂಡ ನಿರ್ಮಾಣ ಮಾಡಿಲ್ಲ ಅದನ್ನ ನಿರ್ಮಾಣ ಮಾಡದೆ ಆ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಬ್ಯಾಂಕ್ ಹಾಗೂ ಕಾರ್ಖಾನೆಯ ಷೇರುದಾರರ ಆರೋಪ ಕಾರ್ಖಾನೆಗೆ ಬ್ಯಾಂಕಿನ ತನಿಖಾ ತಂಡ ಇತರ ಕೊಟ್ಟಾಗ ಭೇಟಿ ಕೊಡ್ತಾರಲ್ಲ ನೀವೇನ್ ಹೇಳಿದ್ರಿ ನೀವು ಮಾಡಿದ್ರಿ ಅಂತ ಪರಿಶೀಲನೆ ನಿಗದಿತ ಉದ್ದೇಶಕ್ಕೆ ಹಣ ಬಳಕೆ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಆರ್ಥಿಕ ಸಂಕಷ್ಟದಿಂದ ಬಂದಾಗಿದೆ ಕಾರ್ಖಾನೆ 258 ಕೋಟಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಕಾರ್ಖಾನೆ 9 ತಿಂಗಳಿನಿಂದ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ ಪಾಪ ಬಡಪಾಯಿಗಳು ಅವರ ಕಥೆ ಹೇಳಿ ಈ ಊರೇನೋ ಸಾಲ ತಗೊಂಡ್ರು ಬೇರೆದಕ್ಕೆ ಬಳಸ್ಕೊಂಡ್ರು ಏನಕ್ಕೆ ಸಾಲ ತಗೊಂಡ್ವಿ ಅದು ಯಾವುದು ನಿರ್ಮಾಣನೇ ಆಗಿಲ್ಲ ಈ ಕಾರ್ಖಾನೆ ಒಂದು ವರ್ಷದಿಂದ ಮುಚ್ಚಿದೆ 258 ಕೋಟಿ ಸಾಲ ಒಂದಷ್ಟು ತಿಂಗಳುಗಳಿಂದ ಅಂದ್ರೆ ಕಳೆದ 9 ತಿಂಗಳುಗಳಿಂದ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ ಇದಿಷ್ಟು ಆ ಕಾರ್ಖಾನೆಯ ಕಥೆ ಈಗ ಬ್ಯಾಂಕ್ನವರು ಷೇರುದಾರರು ಇದರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಗೊತ್ತಾಯ್ತು ಓಹೋ ಹಿಂಗಿದೆ ಅಂತ ತಿಮ್ಮಾಪುರದಲ್ಲಿರುವಂತಹ ರನ್ನ ಶುಗರ್ ಫ್ಯಾಕ್ಟರಿ ಕಾರ್ಜೋಳ ರಾಪ್ತ ಎನ್ನಲಾದಂತಹ ವ್ಯಕ್ತಿಯ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ ರಾಮಣ್ಣ ತಳೆವಾಡ ಇದೀಗ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಕಷ್ಟಪಟ್ಟು ಬೆಳೆದಿರ್ತಾರೆ ಅವ್ರಿಗೆ ದುಡ್ಡು ಹೋಗಿರಲ್ಲ ಕೆಲಸ ಮಾಡ್ತಿರ್ ಕಾರ್ಮಿಕರು ಅವ್ರಿಗೆ ದುಡ್ಡು ಹೋಗಿರಲ್ಲ 2018-19 ಡಿ ಸಿ ಸಿ ಬ್ಯಾಂಕ್ನಿಂದ 12 ಕೋಟಿ ಸಾಲ ಪಡೆದಿದ್ರು ನಾವು ಗೋದಾಮು ನಿರ್ಮಾಣ ಮಾಡಬೇಕು ಇ ಟಿ ಪಿ ಘಟಕ ಮಾಡಬೇಕು ಯಾಶ್ ಯಾರ್ಡ್ ಮಾಡಬೇಕು ಅಂತ ಬ್ಯಾಂಕ್ನವ್ರು ಚೆಕ್ ಮಾಡಿದ್ರೆ ಯಾವುದು ಇಲ್ಲವೇ ಇಲ್ಲ ಸೊ ಹಾಗಾಗಿ ಸನ್ಮಾನ್ಯ ಗೋವಿಂದ ಕಾರಜೋಳ ಆಪ್ತರು ಎನ್ನಲಾದಂಥ ವ್ಯಕ್ತಿ ಮುಧೋಳ ತಾಲೂಕಿನಲ್ಲಿರುವಂಥ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದು ಹಾಗಾಗಿ ಇದೀಗ ಯಾವುದಕ್ಕೆ ಬಳಕೆ ಆಯಿತು ಯಾಕೆ ಬಳಕೆ ಆಯಿತು ಡೈವರ್ಷನ್ ಏನಿದು ಹಾಗೆ ಯಾಕೆ ಆ ದುಡ್ಡನ್ನು ಇದುವರೆಗೂ ಕೂಡ ಏನು ಗಮನಿಸಲೇ ಇಲ್ವಾ ಇದು ಈಗಿರುವಂಥ ಈ ದುರ್ಬಳಕೆ ಆಗಿದ್ದಾದರೂ ಯಾವುದಕ್ಕೆ ಬ್ಯಾಂಕ್ ಮತ್ತು ಕಾರ್ಖಾನೆ ಷೇರುದಾರರು ಈಗ ಆರೋಪ ಮಾಡ್ತಿದ್ದಾರೆ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಬ್ಯಾಂಕಿನ ತನಿಖಾ ತಂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಯಾವುದಕ್ಕೆ ಅಂದರೆ ನಿಗದಿತ ಉದ್ದೇಶ ಇತ್ತೋ ಆ ಅದಕ್ಕೋಸ್ಕರ ಹಣ ಬಳಕೆ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ ಆರ್ಥಿಕ ಸಂಕಷ್ಟ ಹಾಗಾಗಿ ಕಾರ್ಖಾನೆ ಬಂದಾಗಿದೆ 258 ಕೋಟಿ ಸಾಲದ ಸುಳಿ ಕೆಲಸ ಮಾಡೋರಿಗೆ ಹತ್ತತ್ರ 9-10 ತಿಂಗಳಿಂದ ಸಂಬಳ ಇಲ್ಲ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ರಾಮಪ್ಪ ಸಿದ್ದಪ್ಪ ತಲೆವಾರ್ಗೆ ರಾಮಪ್ಪ ಸಿದ್ದಪ್ಪ ತಲೆವಾರ್ಗೆ ರಾಮಣ್ಣ ತಲೆವಾರ ಸಮಾರಂಭ ಮಾಡ್ತಿರೋ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಬಾಗಲಕೋಟೆಯಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಮಂಜುನಾಥ್ ವೆರಿ ಗುಡ್ ಆಫ್ಟರ್ನೂನ್ ಇವಾಗ ಇದ್ರ ಬಗ್ಗೆ ಪ್ರತಿಭಟನೆ ಮತ್ತು ದೃಶ್ಯ ನೋಡ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದಲ್ಲಿ ಜುಲೈ 15ನೇ ತಾರೀಕು ಐ ಸ್ಟಿಲ್ ರಿಮೆಂಬರ್ ಇದ್ರ ಬಗ್ಗೆ ನಾವು ವರದಿ ಮಾಡಿದ್ವಿ 1.5 ತಿಂಗಳ ಹಿಂದೆನೆ ಇವಾಗ ಏನ್ ಬೆಳವಣಿಗೆ ಇದು ಬ್ಯಾಂಕ್ ನಿಂದಾಗಿ ಬಿಟ್ಟಿಟ್ಟಿತ್ತು ಬಳಿಕ ಅದಾದ ನಂತರ ಡಿಸಿಸಿ ಬ್ಯಾಂಕ್ನ ಏನು ಮಹತ್ವದ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲೂ ಕೂಡ ಕಾರ್ಖಾನೆಯ ಆಡಳಿತ ಮಂಡಳಿ ಡಿಸಿಸಿ ಬ್ಯಾಂಕ್ನಿಂದ ಪಡೆದಂತಹ ಸಾಲವನ್ನ ದುರ್ಬಳಕೆ ಮಾಡಿಕೊಂಡಿದ್ದು ಖಚಿತಪಡಿಸಿ ಬಳಿಕ ಕಾರ್ಖಾನೆಯ ಆಡಳಿತ ಮಂಡಳಿ ಮೇಲೆ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ನೀಡಿದ್ರು ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ 26ನೇ ತಾರೀಕಿಗೆ ದೂರು ಕೂಡ ದಾಖಲಾಗಿತ್ತು ಬಳಿಕ
ಕಾರ್ಖಾನೆ ಸಂಬಂಧಪಟ್ಟಂತೆ ಹಿಂದಿನ ಏನು 250 ಕೋಟಿ ರೂಪಾಯಿ ಸಾಲವನ್ನ ಕಾರ್ಖಾನೆ ಮೇಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹೆಕ್ಕಿತಕ್ಕಂತ ಸಂದರ್ಭದಲ್ಲಿ ಒಂದೊಂದೇ ಆದಂತಹ ಹಣ ದುರ್ಬಳಕೆ ಆರೋಪಗಳು ಹೊರಗಡೆ ಬರ್ತಾ ಹೋಯಿತು ಕಾರ್ಖಾನೆಯ ಷೇರುದಾರರು ಮತ್ತು ಅಲ್ಲಿನ ರೈತರು ಆರೋಪ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ರಾಮಣ್ಣ ತಳೆವಾಡ ಅವರು ಬ್ಯಾಂಕ್ಗಳಿಂದ ಸಾಲವನ್ನ ಪಡೆದುಕೊಂಡು ದುರ್ಬಳಕೆ ಮಾಡಿಕೊಂಡಿರುವಂತದ್ದು ಹಲವು ಬಾರಿ ಅಂದ್ರೆ ಹಿಂದಿನ ಒಂದು 63 ಕೋಟಿ ರೂಪಾಯಿ ಸಾಲವನ್ನ ಪಡೆದುಕೊಂಡು ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನ ಪಡೆದುಕೊಂಡು ಆ ಬ್ಯಾಂಕ್ ಹಣವನ್ನ ತಮ್ಮದೇ ಆದಂತಹ ಒಂದು ಮಹಿಳಾ ಬ್ಯಾಂಕ್ ಇದೆ ಆ ಮಹಿಳಾ ಬ್ಯಾಂಕ್ ನಲ್ಲಿ 20 ಕೋಟಿ ರೂಪಾಯಿ ಸುಮಾರು 20 ಕೋಟಿ ರೂಪಾಯಿಯನ್ನ ಠೇವಣಿ ಇಟ್ಟಿರ್ತಾರೆ ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡ್ಕೊಂಡಿರುವಂತಹ ಹಣ ಏನಾಗಿರುತ್ತೆ ಅದಕ್ಕೆ 13% ನಷ್ಟು ಬಡ್ಡಿಯನ್ನ ಕಾರ್ಖಾನೆ ಆಡಳಿತ ಮಂಡಳಿ ಕಟ್ತಾ ಇರುತ್ತೆ ಆದ್ರೆ ಬ್ಯಾಂಕ್ ಅಲ್ಲಿ ತಮ್ಮದೇ ಆದಂತಹ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡ್ತಾರೆ ಅಲ್ಲಿ ಕೇವಲ 6% ಬಡ್ಡಿಗೆ ಅಲ್ಲಿ ಹಣವನ್ನ ಇಡ್ತಾರೆ ಇದು ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ಬೇರೆ ಕಡೆ ಸಾಲ ತೆಗೆದಂತಹ ಇಂಟ್ರೆಸ್ಟ್ ಬಂದು 13% ಇರುತ್ತೆ ಅವರದೇ ಬ್ಯಾಂಕ್ ನಲ್ಲಿ ಇಟ್ಕೊಂಡಾಗ ಅದು ಕಡಿಮೆ ಇಂಟ್ರೆಸ್ಟ್ ಗೆ ಇಟ್ಕೊಂಡಿರ್ತಾರೆ ಹಾಗಾದ್ರೆ ಯಾವ ಲಾಭಕ್ಕಾಗಿ ಇಲ್ಲೇನೋ ಗೋಲ್ಮಾಲ್ ಆಗ್ತಾ ಇದೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನಿಸುತ್ತೆ ಮಂಜುನಾಥ್ ಹಾಗೆ ಲೈನ್ ಲಿರಿ ಒಂದ್ ನಿಮಿಷ ಹಾಗೆ ಲೈನ್ ಲಿರಿ ಐ ಕಮ್ ಬ್ಯಾಕ್ ಟು ಯು ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಅಲ್ಲೆಲ್ಲೋ ಹಳ್ಳಿಯಲ್ಲಿ ಯಾವುದೋ ಒಬ್ಬ ರೈತ ಸಾಲ ವಸೂಲಿ ಆಗದೆ ಹೋದ್ರೆ ಹೆಂಗೆ ಬಂದು ದುಂಬಾಲು ಬೀಳ್ತಾರೆ ಆದರೆ ದೊಡ್ಡ ದೊಡ್ಡವ್ರದ್ದು ದೊಡ್ಡ ದೊಡ್ಡತನ ನೋಡಿ ಹೆಂಗಿದೆ ಅಂತ 12 ಕೋಟಿ ಸಾಲ ತಗೊಂಡಿದ್ದೇ ಏನಕ್ಕೋ ಖರ್ಚು ಮಾಡಿರೋದೇ ಏನಕ್ಕೋ ಈಗ ಮತ್ತಿನ್ಯಾರೋ ಒದ್ದಾಡ್ತಿದ್ದಾರೆ 2018-19 DCC ಬ್ಯಾಂಕ್ನಿಂದ 12 ಕೋಟಿ ಸಾಲ ಪಡೆದಿದ್ರು 12 ಕೋಟಿ ಸಾಲದ ಹಣ ದುರ್ಬಳಕೆ ಆಗಿರೋ ಆರೋಪ ಜುಲೈ 16 ಸಭೆಯಲ್ಲಿ ಇದು ಸಾಬೀತಾಗಿತ್ತು ಕೂಡ ಈ ದುರ್ಬಳಕೆ ಆಗಿದೆ ಅಂತ 1.5 ತಿಂಗಳಾಯ್ತು ಎಷ್ಟು ದುಡ್ಡು 12 ಕೋಟಿ ಬ್ರೇಕಿಂಗ್ ನ್ಯೂಸ್ ಹನ್ನೆರಡು ಕೋಟಿ ಅದೊಂದು ಕತೆ ನ್ಯೂಸ್ ಸೆಟ್ಟಿಂಗ್ ಕನ್ನಡದಲ್ಲಿ ಜುಲೈ 15 ನಾವು ವರದಿ ಮಾಡಿದ್ವಿ 16 ಅದು ದೃಢಪಟ್ಟಿತ್ತು ಇದು ಇನ್ನೊಂದು ಸಾಲದ ಕಹಾನಿ ಈಗ 2015 ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲ ಮಾಡಿದ್ದಾರೆ ಕಬ್ಬು ಕಟಾವು ಅದನ್ನು ಸಾಗಾಟ ಮಾಡಬೇಕು ಅಂತ 20 ಕೋಟಿ ಸಾಲ ಏನಿದು ಹೆಂಗಿದೆ ನೋಡಿ ಕತೆ ಇರೋದು ಅವಾಗ ಏನೇನೋ ಕಟ್ತೀವಿ ಅಂತ 12 ಕೋಟಿ 2015 ಮತ್ತೊಂದು ಬ್ಯಾಂಕಿಂದ ಬ್ಯಾಂಕ್ ಆಫ್ ಇಂಡಿಯಾದಿಂದ ಯಾಕೆ ಕಬ್ಬು ಕಟಾವು ಮಾಡಬೇಕು ಸಾಗಾಟ ಮಾಡಬೇಕು ಅಂತ 20 ಕೋಟಿ ಸಾಲ 13% ಬಡ್ಡಿ ನನ್ನ ಸಹೋದ್ಯೋಗಿ ಅದನ್ನೇ ಮೆನ್ಷನ್ ಮಾಡ್ತಿದ್ರು ಮತ್ತೊಂದು ಬ್ಯಾಂಕ್ನಲ್ಲಿ ಸಾಲ ಎಷ್ಟು ಠೇವಣಿ ಎಷ್ಟಕ್ಕೆ 6.25% ಬಡ್ಡಿಗೆ 18 ಕೋಟಿ ಠೇವಣಿ ಕಾರ್ಖಾನೆ ಅಧ್ಯಕ್ಷರು ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರೆ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ ಮುಧೋಳ ಮಹಿಳಾ ಸೌಹಾರ್ದ ಬ್ಯಾಂಕ್ನಲ್ಲಿ ಠೇವಣಿ ಆ ಹಲ್ಲಿಗೆ 12 ಕೋಟಿ ಪ್ಲಸ್ 20 ಕೋಟಿ ಮುಗೀತಾ ಅಂದ್ರೆ ಅಯ್ಯೋ ಖಂಡಿತವಾಗ್ಲೂ ಮುಗ್ದಿಲ್ಲ ಇಷ್ಟಕ್ಕೇ ಮುಗಿದಿಲ್ಲ ಈ ರನ್ನ ಕಾರ್ಖಾನೆಯ ಕರ್ಮಕಾಂಡ ಮುಂದುವರಿತಾ ಇದೆ ಕಾರ್ಖಾನೆ ವಿರುದ್ಧ ಇನ್ನೂ ಕೂಡ ಹಲವಾರು ಆರೋಪಗಳಿದೆ ರೈತರು ಕಾರ್ಮಿಕರ ಮೇಲೆ 62 ಕೋಟಿ ಸಾಲ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ 12 ಕೋಟಿ ಅದಾದ್ಮೇಲೆ 20 ಕೋಟಿ 32 ಕೋಟಿ ಆಯ್ತು ಅದಾದ್ಮೇಲೆ 62 ಕೋಟಿ ಇನ್ನೊಂದು 6 ಕೋಟಿ ಆಗಿದ್ರೆ 100 ಕೋಟಿ ಆಗೋಗ್ತಾ ಇತ್ತು ಇದು ಲೆವೆಲ್ ಅದು ಕತೆ ಇನ್ನೊಂದು 62 ಕೋಟಿ 94 ಕೋಟಿ ಟೋಟಲ್ ಲೆಕ್ಕಾಚಾರ ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ನೋಟಿಸ್ ಹಾಕಿದ್ದಾರೆ ಬ್ಯಾಂಕ್ಗಳಿಂದ ರೈತರ ಮನೆಗಳಿಗೆ ನೋಟಿಸ್ ಕೊಟ್ಟು ಸಾಲ ತೀರಿಸಬೇಕು ಅಂತ ರೈತರ ಮೇಲೆ ಒತ್ತಡ 300ಕ್ಕೂ ಹೆಚ್ಚು ಕಾರ್ಮಿಕರು ಪರದಾಡ್ತಿದ್ದಾರೆ ಸಂಬಳ ಸಿಗದೆ ಕಾರ್ಮಿಕರೀಗ ಒದ್ದಾಡ್ತಿದ್ದಾರೆ ಇಮ್ಯಾಜಿನ್ ಮಾಡಿ ಮಾಮೂಲಿ ಕೆಲಸ ಮಾಡೋರಿಗೆ 1 ತಿಂಗಳ ಸಂಬಳ ಅಂದರೆ ಹಿಂಗೆ ಕಮಿಟ್ಮೆಂಟ್ ಇರುತ್ತೆ ರೈತರು ಏನೋ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ ಜೊತೆ ಒಂಚೂರು ಓದಿಸ್ಕೊಂಡಿರ್ತಾರೆ ಮಕ್ಕಳನ್ನ ಕಷ್ಟಪಟ್ಟು ಕೂಲಿ ಮಾಡ್ತಿರ್ತಾರೆ ಮನೇಲಿ ಹೆಣ್ಮಕ್ಳು 9 ತಿಂಗಳಿಂದ ಅವ್ರು ಯಾರಿಗೂ ಕೂಡ ಸಂಬಳ ಕೊಟ್ಟಿಲ್ಲ ಕಾರ್ಮಿಕರು ಪರದಾಡ್ತಿದ್ದಾರೆ ಹತ್ತತ್ರ ಒಂದು ವರ್ಷ ಅಂತ ಇಟ್ಕೊಳ್ಳೋಣ 10 ತಿಂಗಳೇನೋ 1 ವರ್ಷ ಸಂಬಳ ಕೊಡ್ತಿಲ್ಲ ಕಾರ್ಖಾನೆ ಮತ್ತೆ ಪುನರಾರಂಭಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹೋರಾಟಕ್ಕೆ ಇಳಿದಿದ್ದಾರೆ ರೈತರೀಗ ಬಿಕಾಸ್ ಕೆಲಸ ಮಾಡಬೇಕು ಸಂಬಳ ಕೊಡ್ತಿಲ್ಲ ನಮ್ಮ ಬದುಕೇನೀಗ ನಾವೇನು ಮಾಡಬೇಕು ಕೂಲಿ ನಾಲಿ ಮಾಡಬೇಕು ಅದು ಕೂಡ ಆಕಾಲ ಅಂತ ಕಾರ್ಮಿಕರು ಹಾಲಿ ಆಡಳಿತ ಮಂಡಳಿ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಲೆಟ್ಸ್ ಗೋ ಬ್ಯಾಕ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು ಒಂಥರ ಜಟಿಲವಾಗಿ ಹೋಗಿದೆ ಏನಿದು 12 ಕೋಟಿ 20 ಕೋಟಿ 60 ಕೋಟಿ ಏನ್ ಯಾರು ತಲೆನೇ ಕೆಡಿಸ್ಕೊಂಡಿಲ್ವಾ ಅವಾಗ ಹರೀಶ್ ನಾಗರಾಜ್ ನಾನು ಅವಾಗ್ಲೇ ಹೇಳದಂತೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಮತ್ತು ದುರ್ಬಳಕೆ ಆಗಿರುವಂತಹವಾಗಿದೆ ಮಂಜು ಖಂಡಿತವಾಗ್ಲೂ ಹರೀಶ್ ನಾಗರಾಜ್ ಯಾಕಂದ್ರೆ ಈ ಕಾರ್ಖಾನೆಯನ್ನ ಕಟ್ಟಿದಂತವ್ರು ರೈತರು 5,000 ರೂಪಾಯಿ 10,000 ರೂಪಾಯಿ ಹಣವನ್ನ ಸೇರಿಸಿ 20 ವರ್ಷಗಳ ಹಿಂದೆ ರೈತರೇ ಕಟ್ಟಿದಂತಹ ಸಕ್ಕರೆ ಕಾರ್ಖಾನೆ ಇದು ಈ ಸಕ್ಕರೆ ಕಾರ್ಖಾನೆಗೆ
ಈಗಿನ ಸದ್ಯ ಸಚಿವರಾಗಿರುವಂತಹ ಮತ್ತು ಮುಧೋಳದ ಶಾಸಕರಾಗಿರುವಂತಹ ಗೋವಿಂದ ಕಾರಜೋಳ ಅವರು ಸಂಸ್ಥಾಪಕ ಅಧ್ಯಕ್ಷರಾಗಿದ್ರು. ಈಗಿನ ಅಧ್ಯಕ್ಷರೇನಿದ್ದಾರೆ ರಾಮಣ್ಣ ತಳೆವಾಡ ಅವರು, ಇವರು ಕಳೆದ 19 ವರ್ಷದಿಂದನೂ ಕೂಡ ಅಧ್ಯಕ್ಷರಾಗಿರುವಂತದ್ದು. 19 ವರ್ಷದಲ್ಲಿ ಆಡ ಕಾರ್ಖಾನೆಯನ್ನ ಯಾವ ರೀತಿ ನಡೆಸಿದ್ದಾರೆ ಅನ್ನೋದಕ್ಕೆ ಈಗ ಏನ್ ಬರ್ತಾ ಇದಾವೆ ಆರೋಪಗಳು ಎಲ್ಲವೂ ಕೂಡ ಸಾಕ್ಷಿ ಆಗಿಲ್ಲತವೆ. ಯಾಕಂದ್ರೆ ಯಾವುದೇ ರೀತಿಯಾಗಿ ಲಾಭವನ್ನ ತೋರಿಸದೆ ಕಾರ್ಖಾನೆ ಮೇಲೆ 250 ಕೋಟಿಗೂ ಅಧಿಕ ಮೊತ್ತವನ್ನ ಈಗ ಸಾಲ ಹೊರಿಸಿಟ್ಟಿದ್ದಾರೆ. ಸದ್ಯ ಈಗ ಕಾರ್ಖಾನೆ ಬಂದಾಗಿ 2 ವರ್ಷ ಆಗಿದೆ, ಕಾರ್ಖಾನೆಯ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ, ರೈತರಿಗೆ ಸರಿಯಾಗಿ ಬಿಲ್ ಪಾವತಿ ಆಗಿಲ್ಲ, ಕಾರ್ಖಾನೆ ಪೂರಾ ಹಳ್ಳ ಹಿಡಿಯುವಂತ ಸ್ಥಿತಿ ತಲುಪಿದೆ. ಯಾಕಂದ್ರೆ ಕಾರ್ಖಾನೆ 2 ವರ್ಷ ಬಂದಾಗಿದೆ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಬಂದಿದ್ರೆ ಆ ಕಾರ್ಖಾನೆ ಪುನರಾರಂಭಕ್ಕೆ ಮತ್ತೆ ಸಾಲ ತರಬೇಕಾಗುವಂತ ಅನಿವಾರ್ಯತೆ ಇದೆ. ಈಗಾಗಲೇ ಕಾರ್ಖಾನೆಯನ್ನ ಗ್ಲೋಬಲ್ ಟೆಂಡರ್ ಕರೆಯುವ ಮೂಲಕ ಒಂದ್ ನಿಮಿಷ ಹಂಗೇರಿ ಮಂಜುನಾಥ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಆ ಭಾಗದ ರೈತ ಮುಖಂಡರು ಯಲ್ಲಪ್ಪ ಹೆಗಡೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಯಲ್ಲಪ್ಪನವರೇ. ನಮಸ್ಕಾರ ಸರ್. ನಮಸ್ಕಾರ. ಇದು ಯಾರ ಕೈವಾಡ, ಏನಾಗ್ತಿದೆ ಅಲ್ಲಿ? ಸರ್, ಇದು ಸನ್ಮಾನ್ಯ ಸಚಿವರಾಗಿರ್ತಕ್ಕಂತ ಗೋವಿಂದ ಕಾರಜೋಳ ಅವರ ಆಪ್ತರಾಗಿರ್ತಕ್ಕಂತ ರಾಮಣ್ಣ ತಳೆವಾಡ ಅವರು ಕಾರ್ಖಾನೆ ಅಧ್ಯಕ್ಷರಿಗೆ ಕಳೆದ 20 ವರ್ಷದಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರ ದುರಾಡಳಿತ ಮತ್ತು ಭ್ರಷ್ಟಾಚಾರದಿಂದ ಇವತ್ತು ಕಾರ್ಖಾನೆ 780 ಕೋಟಿ ರೂಪಾಯಿ ಸಾಲದ ಸುಳಿವಿಗೆ ಸಿಕ್ಕಿದೆ. ಸಾಕಷ್ಟು ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ಆರೋಪ ಇರತಕ್ಕಂತ ಈ ಆಡಳಿತ ಮಂಡಳಿನ ಸೂಪರ್ಸೀಡ್ ಮಾಡಿ ಅಂತೇಳಿ ಕಳೆದ 38 ದಿನಗಳಿಂದ ನಾವು ಮುಧೋಳ ನಗರದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ವಿ. ನಮ್ಮ ಬಾಗಲಕೋಟೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಆ ಭ್ರಷ್ಟ ಆಡಳಿತ ಮಂಡಳಿಯ ಜೊತೆಗೆ ಕೈ ಜೋಡಿಸುವುದರಿಂದ ನಮ್ಮ ರೈತರು ಮತ್ತು ಕಾರ್ಮಿಕರ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ ನಮ್ಮ ಪ್ರಮುಖ ಬೇಡಿಕೆ ಭ್ರಷ್ಟ ಆಡಳಿತ ಮಂಡಳಿ ಸೂಪರ್ಸೀಡ್ ಮಾಡಬೇಕು, ಕಾರ್ಖಾನೆಗೆ ಸರ್ಕಾರ ಸಹಾಯಧನ ನೀಡಬೇಕು, ಸರಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನರಾರಂಭ ನಮ್ಮ ಒತ್ತಾಯ ಇದೆ. ಈ ಬೇಡಿಕೆಯನ್ನ ಯಾರ ಮುಂದೆ ಇಟ್ಟಿದ್ದೀರಾ? ಸರ್, ಸರ್ಕಾರ ಮುಂದೆ ಇಟ್ಟಿದ್ದೀವಿ. ಅಂದ್ರೆ ಯಾರಿಗಾರು ಈಗ ಡಿಸಿಗೋ ಯಾರಿಗೋ ಅಹವಾಲ್ ಕೊಟ್ಟಿದ್ದೀರಾ? ಈಗಾಗಲೇ ಸನ್ಮಾನ್ಯ ಸಚಿವರಾಗಿದ್ದ ಗೋವಿಂದ ಕಾರಜೋಳರು ನೂತನ ಸಚಿವರಾದ ನಂತರ ಸಭೆ ಮಾಡಿದ್ರು. ಸಭೆಯಲ್ಲೂ ನಾವು ತಿಳಿಸಿದ್ದೀವಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಆಡಳಿತ ಮನೆ ಕಿತ್ತೇಸಿರಿ, ನಾವು ರೈತರು ಅದನ್ನ ಕಾರ್ಖಾನೆಯನ್ನ ಪುನರ್ ಇದನ್ನೇನು ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಕಾಶಿ ಅವರಿಗೆ ಹಸ್ತಾಂತರ ಮಾಡಬೇಡಿ, ಸಹಕಾರಿ ರಂಗದಲ್ಲಿ ಉಳಿಲಿ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ಸಹಕಾರಿ ಸಕ್ಕರೆ ಕಾರ್ಖಾನೆ, ನೀವು ಪ್ರಥಮ ಅಧ್ಯಕ್ಷರಾಗಿದ್ರಿ ಸಹಿತ. ಹೀಗಾಗಿ ನೀವು ರೈತರು ಮತ್ತು ಕಾರ್ಮಿಕರ ಪರವಾಗಿ ನಿಲ್ಲಿ ಅಂತ ಹೇಳಿದಾಗ ಕಾರಜೋಳ ಅವರು ಆಡಳಿತ ಭ್ರಷ್ಟ ಆಡಳಿತ ಮಂಡಳಿಯ ಪರವಾಗಿ ನಿಂತಿದ್ದಾರೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇದೆ. ಮತ್ತು ಕಾಶಿ ಅವರೇ ಮೀಟಿಂಗ್ ಮಾಡಿ ನಿಮ್ಮ ಅಹವಾಲ್ ಸ್ವೀಕರಿಸಿದ ಮೇಲೆ ಕೂಡ ಅವ್ರು ಏನ್ ಭರವಸೆ ಕೊಟ್ರು? ಆಗ ಅವ್ರು ಏನೇನು ಭರವಸೆ ಕೊಟ್ಟಿಲ್ಲ. ಅವರು ನಮ್ಮ ರೈತರು ಮತ್ತು ಕಾರ್ಮಿಕರ ಪರವಾಗಿ ಇಲ್ವೇ ಇಲ್ಲ, ಅವರು ಭ್ರಷ್ಟ ಆಡಳಿತ ಮಂಡಳಿ ಪರವಾಗಿರೋದ್ರಿಂದ ಅವರು ಏನಂತಂದ್ರೆ ಮೀಟಿಂಗ್ ಅಲ್ಲಿ ಕೇಳಬೇಕಾಗಿತ್ತು ಸಾಹೇಬ್ರೆ, ಮೀಟಿಂಗ್ ಅಲ್ಲಿ ಕೇಳಬೇಕಾಗಿತ್ತು. ನೀವು ಅದನ್ನ ನಾವು ಮೀಟಿಂಗ್ ಅಲ್ಲಿಯೂ ಕೇಳ್ತಾ ಇದೀವಿ, ದಿನನಿತ್ಯ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದೀವಿ. ನಮ್ಮ ಹೋರಾಟವೂ ಅದೇ ಆಗಿದ್ರಿಂದ ಇವತ್ತಿನವರೆಗೂ ಗೋವಿಂದ ಕಾರಜೋಳ ಮೊದಲಕ್ಕೆ ಯಾಕೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಮೊದಲಕ್ಕೆ? ಹಾಗಾದ್ರೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಸ್ಥಾನದಿಂದ ಯಾಕೆ ಬೆಳಗಾವಿಗೆ ಹೋದ್ರು ಭಯ? ಬಾಗಲಕೋಟೆ ಜಿಲ್ಲೆಯ ರೈತರ ಭಯದಿಂದಾಗಿ ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ ಅವ್ರು. ಓ ಹಂಗೆ? ಹಾ, ಬೆಳಗಾವಿ ಉಸ್ತುವಾರಿ ಸಚಿವರಾಗು ಏನ್ ಬೇಕಾಗಿತ್ತು? ಸರ್ಕಾರದಲ್ಲಿ ಪವರ್ಫುಲ್ ಇದ್ದಿರಲ್ಲ, ಡಿಸಿಎಂ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಹಿರಿಯ ಮುಖಂಡರು, ಅವ್ರಿಗೆ ಬಾಗಲಕೋಟೆ ಸಿಕ್ತಿರಲ್ವಾ? ಬಾಗಲಕೋಟೆ ಜಿಲ್ಲೆಯ ರೈತರ ವಿರೋಧವನ್ನ ತಾಳಲಾರದಕ್ಕೆ ಮತ್ತು ಭ್ರಷ್ಟ ಆಡಳಿತ ಮಂಡಳಿ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವರು ಉಸ್ತುವಾರಿ ಸಚಿವ ಸ್ಥಾನದ ವಿಮುಖರಾಗಿ ಇವತ್ತು ಬೆಳಗಾವಿಗೆ ಹೋಗಿದ್ದಾರೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತೀರಿ ನೀವು? ಅಧಿವೇಶನ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ತೀವಿ. ಬಾಗಲಕೋಟೆ ಜಿಲ್ಲಾ ಮತ್ತು ಮುಧೋಳ ತಾಲೂಕ ಸಂಪೂರ್ಣ ಬಂದ್ ಆಗಿರುತ್ತದೆ. ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹಿತ ನಮ್ಮ ಹೋರಾಟದ ಬಗ್ಗೆ ಧ್ವನಿಯಾಗಬೇಕು, ಈ ಸಲ ಕಾರ್ಖಾನೆ ಪುನರಾರಂಭಬೇಕು ನಮ್ಮ ಒತ್ತಾಯ ಇದೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಎಟಿನ್ ಜೊತೆ ಮಾತಾಡೋದಕ್ಕೆ ಶ್ರೀ ಯಲ್ಲಪ್ಪ ಹೆಗಡೆ, ರೈತ ಮುಖಂಡರು. ಇದ್ರ ಬಗ್ಗೆ ಜುಲೈ 15 ತಾರೀಕು ನಾವು ವರದಿಯನ್ನು ಮಾಡಿದ್ವಿ ನ್ಯೂಸ್ ಎಟಿನ್ ಕನ್ನಡ ವರದಿ. ಅದು 1.5 ತಿಂಗಳ ಹಿಂದೆ ಕಾರ್ಮಿಕರ ಕಷ್ಟಗಳನ್ನು, ಕಾರ್ಖಾನೆ ಅಕ್ರಮವನ್ನು ಅನಾವರಣೆ ಮಾಡಿದ್ವಿ. 1.5 ತಿಂಗಳಿನಿಂದ ಕಾರ್ಮಿಕರ ಹೋರಾಟ ಇನ್ನೂ ಮುಂದುವರಿತಾ ಇದೆ. ಕಾರ್ಮಿಕರ ಹೋರಾಟ ವರ್ಷ ಆಗ್ತಿದ್ರು ಕೂಡ ಕಾರ್ಮಿಕರಿಗೆ ಇನ್ನೂ ಸಂಬಳ ಸಿಕ್ಕಿಲ್ಲ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಬಗೆದಷ್ಟು ಆರೋಪಗಳ ಮೇಲೆ ಆರೋಪ ಗೊತ್ತಾಗ್ತಾ ಇದೆ. 12 ಕೋಟಿ 20 ಕೋಟಿ 62 ಕೋಟಿ ಸದ್ಯಕ್ಕೆ 94 ಕೋಟಿ ಬಂದು ನಿಂತಿದೆ. 1.5 ತಿಂಗಳ ಹಿಂದೆ ಜುಲೈ 15 ತಾರೀಕು ಫಸ್ಟ್ ಆನ್ ಟೆಲಿವಿಷನ್ ನ್ಯೂಸ್ 18 ಕನ್ನಡ ಇದ್ರ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಕಾರ್ಮಿಕರ ಹೋರಾಟ, ಕಾರ್ಮಿಕರ ಸಂಕಷ್ಟ, ಕಾರ್ಖಾನೆ ಹಣವನ್ನು ದುರ್ಬಳಕೆ ಮಾಡಿಕೊಂಡ್ರ ಬಗ್ಗೆ ವರದಿ ಮಾಡಿದ್ವಿ. ವರ್ಷ ಆಗ್ತಾ ಬಂತು, ಆ ಕಾರ್ಮಿಕರಿಗಿನ್ನೂ ಸಂಬಳ ಸಿಕ್ಕಿಲ್ಲ. ಇದೀಗ ಮಗದೊಮ್ಮೆ ಸದ್ದು ಸುದ್ದಿ ಮಾಡ್ತಾ ಇದೆ, ಆ ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ಹೋರಾಟ. 258 ಕೋಟಿ ಸಾಲದ ಸುಳಿಯಲ್ಲಿ ಇದೀಗ ರನ್ನಾ ಶುಗರ್ ಫ್ಯಾಕ್ಟರಿ. ಹೋರಾಟ
ಮಾಡಿದೆ ಆಡಳಿತ ಮಂಡಳಿಗೆ ನಮಸ್ಕಾರ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ವ್ಯಕ್ತಿಗಳು ಕೊಟ್ಟಿದ್ದರು ತಕ್ಷಣ ಅದಕ್ಕೆ ಎಫ್ಐಆರ್ ಹಾಕಿ ಎಫ್ಐಆರ್ ಎಕ್ಸಾಕ್ಟ್ಲಿ ನಾನು ಈಗಲೂ ಕೊಡ್ತೀನಿ ಎಡಭಾಗದಲ್ಲಿ ಬರ್ತಿರುವಂತಹ ಅದು ಈಗಿನ ಪ್ಲೇಟ್ ಅಲ್ಲ ಅದು ಎಕ್ಸಾಕ್ಟ್ಲಿ ಜುಲೈ 15ನೇ ತಾರೀಕು ಮಧ್ಯಾಹ್ನ 3:04 ಟಿವಿ ನೋಡ್ತಿರ್ಬೇಕಾದ್ರೆ ಎಡಭಾಗದಲ್ಲಿ ಬ್ರೇಕಿಂಗ್ ನ್ಯೂಸ್ ಹೋಗ್ತಾ ಇದೆಯಲ್ಲ ಅದ್ರ ಮೇಲೆ ಒಂದು ಬ್ಲ್ಯಾಕ್ ಸ್ಟ್ರಿಪ್ ಹಾಕಿದೀವಿ ಅದ್ರ ಮೇಲೆ ಬರ್ತಾ ಇದೆ ನೋಡಿ 15/7/2021 15/4 ಅಂದ್ರೆ ಮಧ್ಯಾಹ್ನ 3:04 ಆಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಅದು 258 ಕೋಟಿ 1.5 ತಿಂಗಳ ಹಿಂದೆನೆ ಪ್ರಸ್ತಾಪ ಮಾಡಿದ್ವಿ 9 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಈಗ ಎಕ್ಸ್ಟ್ರಾ ಒಂದು 2 ತಿಂಗಳು ಆ್ಯಡ್ ಮಾಡ್ಕೊಂಡ್ರೆ 11 ತಿಂಗಳು 12 ತಿಂಗಳು ಆಗ್ತಾ ಬಂತು ಮುಧೋಳ ತಾಲೂಕು ರನ್ನಾ ಶುಗರ್ ಫ್ಯಾಕ್ಟ್ರಿ ಅವತ್ತೇ ಈ ಸುದ್ದಿಯನ್ನು ಬ್ಲಾಸ್ಟ್ ಮಾಡಿದ್ವಿ ಕಾರ್ಮಿಕರ ಸಂಕಷ್ಟ ಏನಾಗ್ತಾ ಇದೆ ಕಾರ್ಖಾನೆ ಮಾಡಿರುವಂಥ ಕೆಲಸ ಏನು ಎಲ್ಲವನ್ನು ಕೂಡ ಗೋದಾಮು ಇಟಿಪಿ ಘಟಕ ಹ್ಯಾಶ್ಯಾಡು ಎಲ್ಲ ಎಲ್ಲಿ ಅದಕ್ಕೋಸ್ಕರ ಸಾಲ ತಗೊಂಡಿದ್ರಿ ಅನ್ನೋ ಪ್ರಶ್ನೆ ಅನ್ನುವ ಇಡೀ ಸಮಗ್ರ ನ್ಯೂಸನ್ನು ಅವತ್ತೇ ಪ್ರಸಾರ ಮಾಡಿದ್ವಿ ಎಡಭಾಗದಲ್ಲಿ ಅವತ್ತು ಪ್ರಸಾರ ಮಾಡಿದಂತಹ ಆ ನ್ಯೂಸ್ ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ ವರದಿಯಾಗಿದ್ದು ಜುಲೈ 15ನೇ ತಾರೀಕು ಮಧ್ಯಾಹ್ನ 3:04 ಶುರುವಾಯಿತು ರಿಪೋರ್ಟ್ ಮಾಡೋದಕ್ಕೆ ಫೋನು ತಗೊಂಡ್ವಿ ರಿಪೋರ್ಟ್ ಮಾಡಿದ್ವಿ ಎಲ್ಲ ಆಯಿತು ಅದಾದಮೇಲೆ ತನಿಖಾ ತಂಡದವರು ಕೂಡ ಕಾರ್ಖಾನೆಗೆ ವಿಸಿಟ್ ಮಾಡಿದ್ರು ನಂತರದ ದಿನದಲ್ಲಿ ಅದರದ್ದು ಕೂಡ ತೋರಿಸ್ತಾ ಇದ್ದೀವಿ ಬ್ಯಾಂಕ್ನ ತನಿಖಾ ತಂಡ ಬ್ಯಾಂಕ್ನವರು ಭೇಟಿ ಕೊಟ್ಟಂತಹ ದೃಶ್ಯ ಕೂಡ ಅವತ್ತೇ ನಾವು ಎಲ್ಲ ರಿಪೋರ್ಟನ್ನು ಕೂಡ ಕೊಟ್ಟಿದ್ವಿ ಎಲ್ಲ ದೃಶ್ಯ ತೋರಿಸಿದ್ವಿ ನೋಡೋಣ ಮತ್ತೆ ಮುಂದುವರಿತಾ ಇದೆ ರೈತರ ಹೋರಾಟ ಗೋವಿಂದ ಕಾರಜೋಳ ಇದಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ ಕಾದ್ ನೋಡೋಣ ಈ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿರೋದು ನಿಮ್ಗೆ ಗೊತ್ತೇ ಇದೆ ಕೊರೋನಾ ಬಗ್ಗೆ ಯಾವುದೇ ಪ್ರಶ್ನೆಗಳಿರಲಿ ಗೊಂದಲಗಳಿರಲಿ ನೀವು ವಾಟ್ಸಪ್ ಮುಖೇನ ಬಗೆಹರಿಸ್ಕೊಳ್ಬೋದು ನಮ್ಮ ವಾಟ್ಸಪ್ ನಂಬರ್ 7977773753 ನಮ್ಮ ವೆಬ್ಸೈಟ್ಗೂ ಕೂಡ ಲಾಗಿನ್ ಆಗ್ಬೋದು www.moneycontrol.com/sanjeevan ವೆಲ್ಕಮ್ ಬ್ಯಾಕ್ ನ್ಯೂಸ್ 18 ನ ಮಗದೊಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಹೊತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಇವತ್ತು ಬೆಳಗ್ಗೆ ವರದಿ ಪ್ರಸಾರ ಮಾಡಿದ್ವಿ ಮಕ್ಕಳೆಲ್ಲ ವಿಮ್ಸ್ ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾರೆ ಒಂದೇ ಬೆಡ್ ಮೇಲೆ ಇಬ್ಬರಿಗೆ ಟ್ರೀಟ್ಮೆಂಟು ಕೆಲವರು ಬೆಡ್ ಇಲ್ಲ ನೆಲದ ಮೇಲೆ ಆಕ್ಸಿಜನ್ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಈ ವರದಿಯ ಬೆನ್ನಲ್ಲೇ ಮಕ್ಕಳಿಗೆ ಬೆಡ್ ವ್ಯವಸ್ಥೆ ಆಗ್ತಾ ಇದೆ ವಿಮ್ಸ್ ಆಸ್ಪತ್ರೆ ಮಕ್ಕಳ ವಾರ್ಡ್ಗೆ ಬೆಡ್ಗಳ ವ್ಯವಸ್ಥೆ ಆಗ್ತಾ ಇದೆ ನ್ಯೂಸ್ 18 ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಬ್ರೇಕಿಂಗ್ ನ್ಯೂಸ್ ವಿಮ್ಸ್ ಅವ್ಯವಸ್ಥೆ ಬಗ್ಗೆ ವರದಿ ಮಾಡಿದ್ವಿ ನಾವು ನ್ಯೂಸ್ 18 ಕನ್ನಡದ ವರದಿ ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಗೆ ಫೋನ್ ಹಾಯಿಸಿದ್ವಿ ಈಗ ಮಕ್ಕಳಿಗೆ ಬೆಡ್ಗಳ ವ್ಯವಸ್ಥೆ ಆಗ್ತಾ ಇದೆ ಮೊದಲೇ ಮಾಡ್ಬೋದಾಗಿತ್ತು ಈಗ ಶುರುವಾಯಿತಲ್ಲ ನ್ಯೂಸ್ ಬಂತು ಇಮಿಡಿಯೇಟ್ ಆಗಿ ಫೋನ್ ಹೋಯಿತು ಎಲ್ಲರಿಗೂ ಸಂಪರ್ಕ ಮಾಡಿದ್ವಿ ಇದೀಗ ಬೆಡ್ಗಳ ವ್ಯವಸ್ಥೆ ಬೆಡ್ಗಳು ಹೋಗ್ತಾ ಇದೆ ಈಗ ಒಳಗಡೆ ಎಲ್ಲ ಮಕ್ಕಳಿಗೂ ಟ್ರೀಟ್ಮೆಂಟ್ ಬೇರೆ ಬೇರೆ ಕಡೆ ನೀಟಾಗಿ ನಿರ್ದೇಶಕರ ಎಂಟ್ರಿ ಕೊಟ್ಟರು ಬೆಡ್ಗಳ ವ್ಯವಸ್ಥೆ ಆಗಬೇಕು ಅಂದರು ಇಮಿಡಿಯೇಟಾಗಿ ಎಲ್ಲಿತ್ತೋ ಗೊತ್ತಿಲ್ಲ ಹಾಂ ಬೆಡ್ಗಳು ಬರ್ತಾ ಇದೆ ಈಗ ವಿಮ್ಸ್ ನಿರ್ದೇಶಕರಾದ ಗಂಗಾಧರ್ ಗೌಡ ಅವರ ಜೊತೆ ನನ್ನ ಸಹೋದ್ಯೋಗಿ ವಿನಾಯಕ್ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಇನ್ನು ವಿಮ್ಸ್ ಬಳ್ಳಾರಿಯ ಪ್ರತಿಷ್ಠಿತ ವಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಬೆಡ್ಗಳ ಕೊರತೆ ಬಗ್ಗೆ ನ್ಯೂಸ್ 18 ಒಂದು ವಿಸ್ತೃತ ವರದಿಯನ್ನ ಬಿತ್ತಾರ ಮಾಡಿತ್ತು ಈ ಹಿನ್ನೆಲೆ ಇವತ್ತು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯನ್ನ ಹೊರತುಪಡಿಸಿ ಜನರಲ್ಲೂ ಕೂಡ ಸುಮಾರು 150ಕ್ಕೂ ಹೆಚ್ಚು ಬೆಡ್ಗಳನ್ನ ವ್ಯವಸ್ಥೆ ಈಗಾಗಲೇ ವಿಮ್ಸ್ ನಿರ್ದೇಶಕರಾಗಿರ್ತಕ್ಕಂತಹ ಗಂಗಾಧರ್ ಮಾಡಿರ್ತಕ್ಕಂಥದ್ದು ಇವತ್ತು ಜೊತೆಗೆ ನಮ್ಮ ಜೊತೆಗೆ ಏನು ವಿಮ್ಸ್ ನಿರ್ದೇಶಕರು ಇದ್ದಾರೆ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಏನು ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ಸಂಪೂರ್ಣವಾಗಿ ಏನು ಅವ್ಯವಸ್ಥೆ ಬಗ್ಗೆ ಸಂಪೂರ್ಣ ವಿಸ್ತೃತ ವರದಿಯನ್ನು ಮಾಡಿದ್ದು ಎಚ್ಚರಿಸಿಕೊಂಡು ಇವತ್ತು ಏನೇ ಕ್ರಮ ತಗೊಳ್ತಾರೆ ನಾನು ಬೆಳಿಗ್ಗೆನೆ ಅವರು ವಿಭಾಗದ ಮುಖ್ಯಸ್ಥರ ಜೊತೆ ನಮ್ಮ ಅಧೀಕ್ಷಕರ ಜೊತೆ ಮಾತಾಡಿಬಿಟ್ಟು ಅವ್ರನ್ನೆಲ್ಲ ನಮ್ಮ ಇತರೆ ಸಿಬ್ಬಂದಿಯನ್ನು ಕರ್ಕೊಂಡು ಬಂದುಬಿಟ್ಟಿದ್ದೀನಲ್ಲ ಹೊಸ ದಂತ ವೈದ್ಯಕೀಯ ಕಾಲೇಜ್ನಲ್ಲಿ ಸುಮಾರು 160 ಬೆಡ್ಗಳಿವೆ
ರೆಡಿ ಮಾಡ್ತಾ ಇದ್ವಿ. ಇವತ್ತು ಸಾಯಂಕಾಲದಿಂದಲೇ ಇದು ಅಡ್ಮಿಷನ್ ಶುರು ಮಾಡಿದ್ವಿ. ಇದೇನು ಬೆಡ್ಸ್ ಕೊರತೆ ಇತ್ತು ಅದನ್ನು ಈಗಲೂ ತಿಳಿಸ್ಕೊಂಡು ಸರ್, ಈಗ ಸರ್ಕಾರ ಮೂರನೇ ಅಲೆಗೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರ್ತೇನೆ ಸರ್. ಅದರ ಜೊತೆಗೆ ದೇಶದಲ್ಲಿ ಅತಿ ಹೆಚ್ಚು ಮೊದಲನೇ ಪ್ರಮಾಣಕ್ಕೆ ಟ್ರೈಲೆಕ್ಷನ್ ಮಾಡಿದ್ದು ಎಲ್ಲ ರೀತಿಯಲ್ಲಿ ಬಹಳ ಜನರ ತಗೊಂಡಿತ್ತು. ಆದರೆ ಈ ರೀತಿಯ ವಿಫಲತೆ ಯಾಕೆ ಅನ್ಬೋದು ಸರ್? ಕೋವಿಡ್ ನಿರೀಕ್ಷಿತ ಕೋವಿಡಲ್ಲಿ ಈಗಾಗಲೇ ಸಿದ್ಧತೆ ನಡೆದಿದೆ. ಆ ನಿಟ್ಟಿನಲ್ಲಿ ನಾವು ತರಬೇತಿಯನ್ನು ನಡೆಸ್ತಾ ಇದ್ದೀವಿ ಶುಶ್ರೂಷಕರಿಗೆ ವೈದ್ಯರಿಗೆ. ಅದೇ ರೀತಿ ಈ ಬೆಡ್ಗಳನ್ನು ಕೆಲವು ಕಡೆ ಅರೇಂಜ್ ಮಾಡಿದ್ದೀವಿ. ಮೊದಲನೇದಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳಿಗೆ ಕೋವಿಡ್ ಏನಾದರೂ ಸೋಂಕು ತಗೊಂಡಿದ್ರೆ ಅದನ್ನು ಅಡ್ಮಿಷನ್ ಮಾಡಿಸ್ಬಿಟ್ಟು ಅದೇನಾದರೂ ಜಾಸ್ತಿ ಆದರೆ ಮಾತ್ರ ಇಟ್ಟಿದೆ ಶಿಫ್ಟ್ ಮಾಡಿ ಬರ್ತಿತ್ತು. ಈ ಇದನ್ನು ಈಗ ಅದಕ್ಕೆ ಕಾಯ್ದಿರಿಸಲಾಗಿ 160 ಬೆಡ್ಗಳನ್ನ ಈಗ ಏನೇ ವೈರಲ್ ಫೀವರ್ಸ್ ಆಮೇಲೆ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಮಕ್ಕಳಲ್ಲಿ ಜಾಸ್ತಿ ಚಾನ್ಸ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅಡ್ಮಿಟ್ ಆಗ್ತಾ ಇರೋದ್ರಿಂದ ಇದನ್ನು ಸದ್ಯಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಸರ್, ಈಗ ಬಳ್ಳಾರಿಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಕೊಡುವಲ್ಲದು ದೊಡ್ಡ ತಪ್ಪ ಆಗಿದೆ. ಯಾಕಂದ್ರೆ ನಿಮ್ಮ ವೈದ್ಯರೇ ಸಂಪೂರ್ಣವಾಗಿ ಪೋಷಕರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು, ಅದರ ಯೂಸ್ ಸ್ಲಿಪ್ ಕೂಡ ಮಾಹಿತಿ ಮಾಡಿರ್ತಕ್ಕಂಥದ್ದು, ಅದು ನೀವು ಕೂಡ ಗಮನಕ್ಕೆ ಬಂದಿರ್ಕೊತೀನಿ. ಯಾಕಂದ್ರೆ ಮಕ್ಕಳಿಗೆ ಚಿಕಿತ್ಸೆ ಕೊಡುವ ಅನ್ನೋದು ತಪ್ಪ. ಯಾಕಂದ್ರೆ ನಿಮ್ಮ ವೈದ್ಯ ಸಂಘದ ಹೇಳುವ ಪ್ರಕಾರವಾಗಿ ಹೊರಗೆ ಕಳಿಸ್ತೇನೆ, ನಿಮ್ಮನ್ನು ಕೂಡ ಹೊರಗೆ ಕಳಿಸ್ತೇನೆ, ನಿಮ್ಮ ಮಕ್ಕಳನ್ನು ಕೂಡ ಹೊರಗೆ ಕಳಿಸ್ತೇನೆ ಅಂತ ಹೆಚ್ಚು ಮಾಡಿ ಸರ್. ನೀವೇನು ಕ್ರಮ ತಗೋದಿಲ್ಲ? ಈಗಾಗಲೇ ನಾನು ಬೆಳಿಗ್ಗೆ ನಮ್ಮ ವೈದ್ಯರ ಜೊತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಜೊತೆ ಗೃಹ ವೈದ್ಯರ ಜೊತೆ ಮಾತಾಡಿದ್ದೀನಿ, ಸಾರ್ವಜನಿಕರ ಜೊತೆ ಸ್ವಲ್ಪ ಸೌಜನ್ಯಗೊಳಿಸಿ ಅಂತ ಹೇಳಿದ್ದೀನಿ. ಅದೇ ರೀತಿ ಮಕ್ಕಳಿಗೆ ಕಾಯಿಲೆ ಆದಾಗ ಪೋಷಕರ ಗಾಬರಿಗಳು ಸಾಧನ ಅವರಿಗೆ ಹಲವಾರು ಅನುಮಾನಗಳಿರ್ತದೆ, ಶಂಕೆಗಳಿರ್ತದೆ, ಅದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಒಪ್ಪಿಸ್ಬೇಕು, ಅವ್ರನ್ನ ಸಮಾಧಾನಪಡಿಸ್ಬೇಕು ಅಂತ ಹೇಳಿದ್ದೀನಿ. ನಾನು ಮತ್ತೆ ಮಾತಾಡ್ತೀನಿ ಸರ್. ಬಟಾಲಿಗೆ ಆಯಿತು, ಯಾವುದೇ ಇಲ್ಲಿ ಮಕ್ಕಳಿಗೆ ಚಿಕಿತ್ಸೆ ಬಗ್ಗೆ ಯಾವುದೇ ರೀತಿ ಬೆಡ್ ಕೊಟ್ಟರು ಹಾಗೆ ಇನ್ನೂ ಸ್ವಲ್ಪ ಬೆಡ್ಗಳ ಕೊರತೆ ಏನು ಸಾಮಾನ್ಯವಾಗಿ ಉಂಟಾ ಇದೆಯಲ್ಲ, ಅನಿರೀಕ್ಷಿತವಾಗಿ ಇದಿಷ್ಟು ಕನ್ನಡ. ನಿಮ್ಮ ಸಜ್ಜೀಕರಣ ಯಾವತ್ತು ಸ್ಲಿಂಗ ಸುದ್ದಿಯನ್ನು ಇವತ್ತು ಬೆಳಿಗ್ಗೆ ಕೂಡ ಪ್ರಸ್ತುತ ಬರ್ತಾ ಬಂತು. ಅಲ್ಲಿಂದ ಜಿಲ್ಲಾಧಿಕಾರಿ ಕೂಡ ಅವರ ಏನು ವೈದ್ಯ ಸಿಬ್ಬಂದಿಗಳನ್ನ ಮೀಟಿಂಗ್ ಆಗ್ಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡದ್ದು, ಜೊತೆಗೆ ಏನು ವೈದ್ಯಕೀಯ ಶಿಕ್ಷಣ ಅಧಿಕಾರಿಗಳಾಗಿರ್ಬೋದು, DHO ಆಗಿರ್ಬೋದು, ಉಸ್ತುವಾರಿ ಸಚಿವರು ಕೂಡ ಫೋನ್ ಮಾಡುವ ಮೂಲಕ ಅವರಿಗೆ ಯಾವುದೇ ರೀತಿ ಇರತಕ್ಕಂಥ ಮಕ್ಕಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕಂತ ಹೇಳಿರ್ತಕ್ಕಂಥದ್ದು ಒಟ್ಟಾರೆ ಇವತ್ತು ನೀವು ಸಜ್ಜೀಕರಣ ಒಂದು ಫಲಶೃತಿಯಾಗಿ ಮಕ್ಕಳಿಗೆ ಬೆಡ್ಗಳ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಏಮ್ಸ್ ನಿರ್ದೇಶಕರು ಕೂಡ ಎಲ್ಲವೂ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಗೆ ಇವತ್ತು ವಿಮ್ಸ್ನಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ನಿಮ್ಸಕ್ಕೆ ಒಂದು ಫಲಸೂತ್ರ ಅಂತ ಹೇಳ್ಬೋದು. ವಿನಾಯಕ ಬಳಿಗೆ ನಿಮ್ಸಿನ ಕನ್ನಡ ಬಳ್ಳಾರಿ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.